ನಮ್ಮ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಬಿಜೆಪಿ ಅವರು ತಾತ್ಸಾರವಾಗಿ ಮಾತಾಡ್ತಾರೆ, ಬಿಟ್ಟಿ ಗ್ಯಾರಂಟಿ ಅಂತೇಳಿ. 100ರಲ್ಲಿ 80% ಸಿಗುವಂತ ಜನರಿಗೆ ಸಿಗುವಂತ ಸವಲತ್ತಿನ ಬಗ್ಗೆ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ತಿಂಗಳಿಗೆ 5,000ರಿಂದ 6,000 ರೂಪಾಯಿ ಗ್ಯಾರಂಟಿ ಸ್ಕೀಮ್ ಮುಖಾಂತರ ಪ್ರತಿ ಮನೆಗೆ ಬರ್ತದೆ. ವರ್ಷಕ್ಕೆ 60,000 ರೂಪಾಯಿ ಪ್ರತಿ ಮನೆಗೆ ಬರ್ತದೆ. 5 ವರ್ಷಗಳಲ್ಲಿ 3 ಲಕ್ಷ ರೂಪಾಯಿ ಅಷ್ಟು ಪ್ರಯೋಜನ ಪ್ರತಿ ಮನೆ ಮನೆಗೆ ಮುಟ್ಟುವಂತಹ ಕಾರ್ಯಕ್ರಮವನ್ನು ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ಬಹಳ ಮಹತ್ವದ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅಂತ ಹೇಳಿದ ತಪ್ಪಾಗ್ಲಿಕ್ಕಿಲ್ಲ. ಇಂದಿನ ವಾತಾವರಣವನ್ನು ನೋಡಿದ್ರೆ ಮುಂದೆ ಲೋಕಸಭಾ ಚುನಾವಣೆ ನಡೀತದೋ ಇಲ್ವೋ ಅನ್ನುವಂತ ರೀತಿಯ ಒಂದು ವಾತಾವರಣ ದೇಶದಲ್ಲಿ ಇದ್ದಂತ ಸಮಯದಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಅಕೌಂಟ್ಗಳನ್ನು ಕೂಡ ಫ್ರೀಸ್ ಮಾಡುವಂತ ಕೆಲಸ ಕಾರ್ಯ ಆಗಿದೆ. ಐಟಿ, ಇಡಿ, ಸಿಬಿಐ ಮುಖಾಂತರ ನಮ್ಮ ನಾಯಕರುಗಳನ್ನು ದಾಳಿಗೊಳಿಸಿ ಅವರನ್ನ ಒತ್ತಡದ ಮೇರೆಗೆ ಬೇರೆ ಬೇರೆ ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. 2 ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕುವಂತ ಕೆಲಸಕಾರವನ್ನು ಮಾಡಿದ್ದಾರೆ. ಇಂತಹ ಸಮಯದಲ್ಲಿ ಚುನಾವಣಾ ಆಯೋಗಕ್ಕೆ ಮಹತ್ವತೆ ಇಲ್ಲ. ಯಾವುದೇ ಪ್ರಜಾಪ್ರಭುತ್ವ ಅಸ್ತ್ರಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಕೈಪಿಡಿಯಾಗಿ ಕೆಲಸಕಾರ ಮಾಡುವಂತ ಒಂದು ವಾತಾವರಣವನ್ನು ಕಾಣ್ತಾ ಇದ್ವಿ. ಕಾರ್ಕಳದಲ್ಲಿ ಹೆಚ್ಚಿಗೆ ಅಂತರದ ಓಟಿನಿಂದ ಇಂದಿರಾ ಗಾಂಧಿ ಅವರನ್ನ ಗೆಲ್ಲಿಸಿ ಕಳಿಸಿದ್ರು, ಅಲ್ಲಿ ದೀಪ ಹಚ್ಚುವಂತ ಕೆಲಸಕಾರವನ್ನ ಮಾಡಿದ್ದೇವೆ. ನಮ್ಮಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ, ನಮ್ಮ ಅಭ್ಯರ್ಥಿಗಳ, ನಮ್ಮ ಕಾರ್ಯಕರ್ತರ ಶತ ಪ್ರಯತ್ನದಿಂದಾಗಿ ಎಲ್ಲ ಸೀಟುಗಳು ಕೂಡ ಗೆಲುವು ಸಾಧಿಸುವಂತ ಕೆಲಸಕಾರವನ್ನು ಮಾಡಿದ್ದೇವೆ. ಆದರೆ ಉಡುಪಿ ಜಿಲ್ಲೆಯಲ್ಲಿ ನಾವು 5ರಲ್ಲಿ 5 ಸ್ಥಾನವನ್ನು ಕೂಡ ಕಳ್ಕೊಳ್ಳುವಂತ ಅವಕಾಶ ಆಗಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಬೇಕಾಗಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರ ಆಗಮನ ಕೂಡ ಒಂದು ಸೂಚನೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಇನ್ನು ಬರೀ 23 ದಿವಸಗಳು ಮಾತ್ರ ಇದೆ ಚುನಾವಣೆಗೆ. ಈ 23 ದಿವಸಗಳಲ್ಲಿ ಚುನಾವಣಾ ಪ್ರಚಾರವನ್ನ ನಾವೆಲ್ಲರೂ ಕೂಡ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸಕಾರವನ್ನು ಮಾಡಬೇಕಾಗಿದೆ. ಹೆಚ್ಚಿನ ಅಂಶ ಇವತ್ತು ಆಡಳಿತ ರೂಢ ಪಕ್ಷ ಕೇಂದ್ರ ಸರ್ಕಾರ ಮಾಧ್ಯಮಗಳನ್ನ ಕೈಪಿಡಿಯಾಗಿ ಇಟ್ಟುಕೊಂಡು ಯಾವುದೇ ದೃಷ್ಟಿಯಲ್ಲಿ ಕೂಡ ಈ ದೇಶದ ವಾತಾವರಣದ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಮಾಧ್ಯಮಗಳು ಇವತ್ತು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಇರಬಹುದು, ಎಲ್ಲ ಮಾಧ್ಯಮಗಳು ಕೂಡ ಅಡಾಣಿ ಮತ್ತು ಅಂಬಾನಿ ಅವರ ಕೈವಶ ಆದ ಕಾರಣ ಇರಬಹುದು. ಇವತ್ತು ಬರೇ ಎಲ್ಲ ಕಡೆಯಲ್ಲಿ ನೋಡಿದ್ರೆ, ಆಕಾಶವಾಣಿ ನೋಡಿದ್ರೆ, ರೇಡಿಯೋ ನೋಡಿದ್ರೆ, ಇವತ್ತು ದೂರದರ್ಶನ ನೋಡಿದ್ರೆ, ಮಾಧ್ಯಮ ನೋಡಿದ್ರೆ, ಪತ್ರಿಕೆ ನೋಡಿದ್ರೆ, ಎಲ್ಲೂ ಕೂಡ ಮೋದಿ ಅವರನ್ನೇ ಪ್ರಚುರಪಡಿಸುವಂತ ಕೆಲಸಕಾರ ಆಗ್ತದೆ. ವಿನಃ ಈ ದೇಶದಲ್ಲಿ ನಿಜಕ್ಕೂ ಕೂಡ ಯಾವ ರೀತಿಯ ಒಂದು ಸಮಸ್ಯೆಗಳು ಜನರಿಗೆ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಕಾರ ಇವತ್ತು ಆಗ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ವಿಚಾರ. ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನು ಮಾಡಿ 4,000 ಕಿಲೋಮೀಟರ್ಗಳ ದೂರ ಪಾದಯಾತ್ರೆಯನ್ನು ಮಾಡಿ ನೇರವಾಗಿ ಜನರನ್ನು ಸಂಪರ್ಕಿಸುವುದರ ಮುಖಾಂತರ ಜನ ಸಮಸ್ಯೆಗಳೇನು ಎನ್ನುವುದನ್ನ ಅರ್ಥೈಸಿಕೊಂಡು ಇವತ್ತು ಮಣಿಪುರದಿಂದ ಮಹಾರಾಷ್ಟ್ರದವರೆಗೆ ಭಾರತ್ ಜೋಡೋ ನ್ಯಾಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಏನು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಗ್ಯಾರಂಟಿಯನ್ನು ಕೊಟ್ಟಿದ್ದೇವ ಅದೇ ರೀತಿಯಲ್ಲಿ ನಾಡ್ದು ಮುಂದೆ ಬರುವಂತಹ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅನೇಕ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಜನರ ಮುಂದೆ ಬರುವಂತಹ ಅವಕಾಶಗಳನ್ನು ನಾವು ಕಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಕರೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೇನು ನುಡಿದಂತೆ ನಡೆಯುವಂತ ಕೆಲಸಕಾರವನ್ನು ಮಾಡಿದ್ದೇವೆ.
ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮನೆ ಮನೆ ಮುಟ್ಟಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಸಾಧಾರಣ 1,10,00,000 ಜನರಿಗೆ ಈ ಕಾರ್ಯಕ್ರಮಗಳು ಮುಟ್ಟುವಂತ ಸಮಯದಲ್ಲಿ ಏನು ಬಿಜೆಪಿ ಅವರು ಚುನಾವಣೆಗಿಂತ ಮೊದಲು ಇದು ಸುಳ್ಳು, ಇದು ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ, ಇದನ್ನು ಬೇಲಿಗೆ ಬಿಸಾಡಿ ಒಂದು ವೇಳೆ ಇದು ಅನುಷ್ಠಾನ ಆದ್ರೆ ನಾನು ಮಂಡ್ಯ ಬೋಲಿಸಿ ವಿಧಾನಸೌಧ ಎದುರುಗಡೆ ಕೂರ್ತೇನೆ ಅಂತೇಳಿ ಒಬ್ಬ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೇಳ್ದ. ದೇಶದಲ್ಲಿ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆ ಎಲ್ಲೂ ಕೂಡ ಈಡೇರ್ಲಿಕ್ಕಿಲ್ಲ. 6 ತಿಂಗಳ ಒಳಗಡೆ ಕೊಟ್ಟಂತ ಎಲ್ಲಾ ಗ್ಯಾರಂಟಿ ಕಾರ್ಯಕ್ರಮ ಕೂಡ ಅನುಷ್ಠಾನಗೊಳಿಸುವುದರ ಜೊತೆಯಲ್ಲಿ ಇವತ್ತು ನಾವು ಕೊಟ್ಟಂತ ಭರವಸೆಯನ್ನ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ನುಡಿದಂತೆ ನಡೆದಿದ್ದೇವೆ ಅನ್ನಂತೇಳಿ ತೋರಿಸಿಕೊಡುವಂತ ಕೆಲಸಕಾರವನ್ನು ಇವತ್ತು ನಡೆಸಿದ್ದಾರೆ. ನಮ್ಮ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಬಿಜೆಪಿ ಅವರು ತಾತ್ಸಾರವಾಗಿ ಮಾತಾಡ್ತಾರೆ, ಬಿಟ್ಟಿ ಗ್ಯಾರಂಟಿ ಅಂತೇಳಿ. 100ರಲ್ಲಿ 80% ಸಿಗುವಂತ ಜನರಿಗೆ ಸಿಗುವಂತ ಸವಲತ್ತಿನ ಬಗ್ಗೆ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಗ್ಯಾರಂಟಿ ಸ್ಕೀಮ್ ಮುಖಾಂತರ ಪ್ರತಿ ಮನೆಗೆ ಮುಟ್ತದೆ. ವರ್ಷಕ್ಕೆ 60,000 ರೂಪಾಯಿ ಪ್ರತಿ ಮನೆಗೆ ಮುಟ್ತದೆ. 5 ವರ್ಷಗಳಲ್ಲಿ 3,00,000 ರೂಪಾಯಿ ಅಷ್ಟು ಪ್ರಯೋಜನ ಪ್ರತಿ ಮನೆ ಮನೆಗೆ ಮುಟ್ಟುವಂತಹ ಕಾರ್ಯಕ್ರಮವನ್ನು ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ಅದೇನೋ ಶ್ರೀನಿವಾಸ ಪೂಜಾರಿ ಅವರು ನಾವಿಲ್ಲಿ ಗರಿ ಮರಿ ಇಡ್ಲಿಲ್ಲ, ಗ್ಯಾರಂಟಿ ಆಗ್ಲೇ ಇಲ್ಲ. ಶ್ರೀನಿವಾಸ ಪೂಜಾರಿಗೆ ತಮ್ಮ ಎಲ್ಲರ ಮುಖಾಂತರ ಒಂದು ಸವಾಲು ಹಾಕ್ತೀರಿ, ತಮ್ಮ ಬಿಜೆಪಿಯ ಮೀಟಿಂಗ್ ನಡೀತದಲ್ಲ ಆ ಸಂದರ್ಭದಲ್ಲಿ ಗ್ಯಾರಂಟಿ ಸ್ಕೀಮ್ ಯಾರಿಗೆ ಸಿಕ್ಕಿದೆ ಯಾರಿಗೆ ಸಿಗ್ಲಿಲ್ಲ ಅನ್ನುವಂತ ರೀತಿಯಲ್ಲಿ ಕೈ ಎತ್ತಿಸುವಂತ ಕೆಲಸ ಕಾರ್ಯವನ್ನು ಮಾಡಿ ಆವಾಗ ಗೊತ್ತಾಗ್ತದೆ. ಇವತ್ತು ಆ ಗ್ಯಾರಂಟಿ ಸ್ಕೀಮ್ ಈ ಸಲ ಬಿಜೆಪಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಸುಟ್ಟು ಹಾಕುವಂತ ಕೆಲಸ ಕಾರ್ಯವನ್ನು ಮಾಡ್ತದೆ. ಇಂತಹ ಸಮಯದಲ್ಲಿ ನಮ್ಮ ಅಭ್ಯರ್ಥಿಗಳಾದಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಒಬ್ಬ ಸಜ್ಜನ, ಒಬ್ಬ ವಿದ್ಯಾವಂತ. ಇವತ್ತೇನಾದ್ರೂ ಉಡುಪಿ ಜಿಲ್ಲೆ ಇವತ್ತು ಸ್ಥಾಪನೆ ಆಗಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ ಅವರು ಸಚಿವರಾಗಿರುವಂತ ಕೊಟ್ಟಿರುವಂತ ಕೊಡುಗೆ. ಅನೇಕ ಸಾಕ್ಷಿ ಗುಡ್ಡೆಗಳನ್ನ ಕಾಣಬಹುದು. ಕುಂದಾಪುರದಲ್ಲಿ ಫ್ಲೈಓವರ್ ಆಗಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ ಅವರ ಕೊಡುಗೆ. ಅಂಬಲ್ಪಾಡಿಯಲ್ಲಿ ಫ್ಲೈಓವರ್ ಆಗಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ ಅವರ ಕೊಡುಗೆ. ಮಲ್ಪೆಯಿಂದ ಮಣಿಪಾಲ ಆಗುಂಬೆ ಮೊಣಕಾಲ್ಮೂರು ಇವತ್ತು ಚತುಷ್ಪಥ ರಸ್ತೆ ಆಗಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ ಅವರ ಕೊಡುಗೆ. ಅವರ ಕೊಡುಗೆ ಕಣ್ಣಿಗೆ ಕಾಣ್ತದೆ. ಕಲ್ಯಾಣಪುರದಲ್ಲಿ ಸೊರಗ ತೋಡಿಟ್ಟಿದ್ದಾರಲ್ಲ ಅದು ಶೋಭಾ ಕರ್ನಾದೇವರ ಸಾಕ್ಷಿ ಗುಡ್ಡೆ. ಮಲ್ಪೆಯಲ್ಲಿ ಅವರದೇ ಪಕ್ಷದ ಕಾರ್ಯಕರ್ತರು ಮೊನ್ನೆ ಸವಾಲು ಹಾಕಿದ್ರು, ನೀವು 10 ವರ್ಷಗಳಲ್ಲಿ ಲೋಕಸಭಾ ಸದಸ್ಯರಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಲ್ಲ ಅನ್ನೋದನ್ನ ಅವರ ಪಕ್ಷದ ಕಾರ್ಯಕರ್ತರೇ ಸವಾಲು ಹಾಕಿ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ರು. ಗೋ ಬ್ಯಾಕ್ ಹೋದಂತ ಶೋಭಾ ಬೆಂಗಳೂರಿಗೆ ಹೋಗಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನನ್ನನ್ನ ಗೋ ಬ್ಯಾಕ್ ಅಂತ ಹೇಳಿದವರಿಗೆ ಯಾರಿಗೂ ಕೂಡ ಟಿಕೆಟ್ ಸಿಗ್ಲಿಕ್ಕೆ ಬಿಡ್ಲಿಲ್ಲ. ಸಿಟಿ ರವಿ ಅವರಿಗೆ ಟಿಕೆಟ್ ಸಿಗ್ಲಿಕ್ಕೆ ಬಿಡ್ಲಿಲ್ಲ. ಪ್ರಮೋದ್ ಮಧುರಾಜರಿಗೆ ಟಿಕೆಟ್ ಸಿಗ್ಲಿಕ್ಕೆ ಬಿಡ್ಲಿಲ್ಲ. ಉದಯ ಕುಮಾರ್ ಶೆಟ್ಟರಿಗೆ ಟಿಕೆಟ್ ಸಿಗ್ಲಿಕ್ಕೆ ಬಿಡ್ಲಿಲ್ಲ. ರಘುಭತ್ ಭಟ್ರವರಿಗೆ ಟಿಕೆಟ್ ಸಿಕ್ಕಲಿಕ್ಕೆ ಬಿಡ್ಲಿಲ್ಲ ಅಂತ. ಹೆಚ್ಚಿನ ಅಂಶ ಇವತ್ತು ನಮ್ಮ ಅಭ್ಯರ್ಥಿಗಳನ್ನ, ಇನ್ನು ಕಾಲಾವಕಾಶ ಕಡಿಮೆ ಇದೆ, ನಮ್ಮ ಅಭ್ಯರ್ಥಿಗಳನ್ನ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕಾಗಿದೆ. ನಾಡಿನ ಚುನಾವಣೆಯಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಹೊಸ ಚರಿತ್ರೆಯನ್ನ ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕು. ಒಂದು ಸಲ ಕಣ್ಣು ಮುಚ್ಚಿ ಎಲ್ಲ ನಮ್ಮ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳ ಬಗ್ಗೆ, ಸಣ್ಣ ಸಣ್ಣ ನೋವುಗಳ ಬಗ್ಗೆ ಅದನ್ನೆಲ್ಲ ಬಿಟ್ಟು ಒಂದೇ ಗುರಿ, ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಹೆಚ್ಚಿಗೆ ಅಂತರದ ಓಟಿನಿಂದ ಹಸ್ತದ ಓಟಿಗೆ ಹಾಕುವುದರ ಮುಖಾಂತರ ಇವತ್ತು ಗೆಲ್ಲಿಸಿಕೊಡುವಂತ ಕೆಲಸ ಕಾರ್ಯವನ್ನು ತಾವು ಮಾಡಬೇಕು ಅಂತ ತಮ್ಮ ಹತ್ರ ಕೈಗೊಂಡು ಪ್ರಾರ್ಥನೆ ಮಾಡಿಕೊಂಡು ನಾನು ನನ್ನ ಮಾತು ನಿಲ್ಲಿಸ್ತೀನಿ. ಜಯ ಹಿಂದ್.